ಮದ್ಯದಂಗಡಿ ಬೇಕು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ವಾದಗಳು ಇದೆ. ಕುಡಿಯುವನು ಕುಡಿಯುತ್ತಾನೆ ಇರ್ತಾನೆ, ಕುಡಿದನಂತ ಆಗುವ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ಬಂದ್ರೆ 80 ರೂಪಾಯಿ ಕುಡಿತಾನೆ, ಮನೆಗೆ ಹೋಗ್ತಾನೆ. ಯಾವ ಕಾರಣಕ್ಕೂ ವೈನ್ ಶಾಪ್ ಆಗ್ಲೇಬಾರ್ದು. ಇರೋದು ಅನುಕೂಲಗಳು ಸಾಮಾನ್ಯ, ಕೆಲವರು ಬೇಕಂತ ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಎಲ್ಲ ಕುಡಿಯೋರಿ. ಇಲ್ಲಿ ವೈನ್ ಶಾಪ್ ಮಾಡೋದಾದ್ರೆ ನೆರೆ ಗ್ರಾಮಸ್ಥರಲ್ಲಿ ಅವರು ಸೇರಿ ಪ್ರತಿಭಟನೆ ಮಾಡುವ ಸಾಧ್ಯತೆ ಖಂಡಿತ ಇದೆ. ಅನಿಯೂರು ನಿರ್ಯದಲ್ಲಿ ಮದ್ಯದಂಗಡಿ ಓಪನ್ ಗೆ ವಿರೋಧ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿರುವಂತದ್ದು. ಇಲ್ಲಿ ಈಗಾಗಲೇ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಸಂಪೂರ್ಣವಾಗಿ ಅನಿಯೂರು ಮತ್ತು ನೆರೆಯ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿದ್ದಾರೆ. ಬೇಕು ಅನ್ನುವರ ಕೂಗು ಇದೆ, ಬೇಡ ಅನ್ನುವರ ಕೂಗು ಇದೆ. ಈಗ ಎಲ್ಲರನ್ನೂ ಕೂಡ ಸುದ್ದಿ ನ್ಯೂಸ್ ಮಾತನಾಡಿಸುತ್ತೆ. ಯಾಕೆಂತಂದರೆ ಈಗ ಸ್ಪಾಟ್ನಲ್ಲಿ ಎಲ್ಲ ರೀತಿಯ ಜನರು ಕೂಡ ಇರೋದ್ರಿಂದ ಎಲ್ಲರನ್ನೂ ಕೂಡ ಮಾತನಾಡಿಸ್ತೇವೆ. ಮಾತನಾಡಿಸಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಪ್ರಕಟ ಮಾಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಆರಂಭದಲ್ಲಿ ನಮಗೆ ಸಿಕ್ಕಿರುವಂಥವರು, ಸರ್ ನಿಮ್ಮ ಹೆಸರೇನು? ಈ ಮದ್ಯದಂಗಡಿ ಬೇಕು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ವಾದಗಳು ಇದೆ. ನೀವೇನು ದೂರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮೂರಿನಲ್ಲೇ ಮದ್ಯದಂಗಡಿ ಬೇಕು ಅಂತ ನೀವು ಹೇಳ್ತಿದ್ರೆ? ನನಗೆ ಹೇಳಿ ಕರೆದಿಷ್ಟೇ, ಸಾಧಾರಣ ಒಬ್ಬ ಸಾಮಾನ್ಯ ಮನುಷ್ಯ ಕುಡಿತಾರೋಂತ ಲೀಸ್ಟ್ ಚೀಪರ್ ಬ್ರ್ಯಾಂಡ್ ಅಂದ್ರೆ ಇಲ್ಲಿ ಯಾವುದು ಪ್ರೆಸ್ಟೀಜ್ ಅಂತ ಹೇಳಿದ್ರೆ ಅದಕ್ಕೆ ಕ್ವಾರ್ಟರ್ಗೆ 80 ರೂಪಾಯಿ ಇರೋದು. ಈ ಒಂದು ಕ್ವಾರ್ಟರ್ ತೆಗಿಲಿಕ್ಕೆ ಅಣಿಯೂರಿಂದ ಕಕ್ಕಂಜಿ ಹೋಗಲಿಕ್ಕೆ 120-150 ರೂಪಾಯಿ ಬಾಡಿಗೆ ಉಂಟು. ಅಂದರೆ ಅವನಿಗೆ 2 ಕ್ವಾರ್ಟರ್ ತೆಗೆಯುವಂಥ ದುಡ್ಡು ಎಕ್ಸ್ಟ್ರಾ, ಈ ಗಾಡಿ ಬಾಡಿಗೆ ಕೊಡಬೇಕಾಗ್ತದೆ. ಆ 3 ದಿವಸ ಕುಡಿಯೋ ದುಡ್ಡನ್ನು ಇಲ್ಲಿ 1 ದಿವಸಕ್ಕೆ ಖರ್ಚು ಮಾಡಬೇಕಾಗ್ತದೆ. ಇದರಲ್ಲಿ ಲಾಭನ ನಷ್ಟನ? ಇಲ್ಲಿ ಬಂದರೆ 80 ರೂಪಾಯಲ್ಲೂ ಕುಡಿತಾನೆ, ಮನೆಗೆ ಹೋಗ್ತಾನೆ. ಇದು ಎಕ್ಸ್ಟ್ರಾ 150 ರೂಪಾಯಿ ಪುನಃ ಕೊಡಬೇಕು. ಅಂದರೆ 3 ದಿವಸ ಕುಡಿಯೋ ದುಡ್ಡನ್ನು 1 ದಿವಸದಲ್ಲೂ ಖರ್ಚು ಮಾಡಬೇಕಾಗ್ತದೆ. 3 ದಿವಸ ಪುನಃ ಇದು ಅಂದರೆ ಗಾಡಿಯವರಿಗೆ ಬಾಡಿಗೆ ಕೊಡ್ಬೋದು, ಬೇರೆ ಎಕ್ಸ್ಟ್ರಾ ಯಾವುದೇ ಲಾಭ ಇಲ್ಲ. ಇಲ್ಲಿ ಬಂದರೆ ಅವನಿಗೆ ಅಷ್ಟು ಉಳಿತಾಯ ಆಗ್ತದೆ. ಇದರಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂಥದ್ದು ಲಾಭ ನಷ್ಟವಿಲ್ಲ. ಸ್ಥಳೀಯವಾಗಿ ಬಂದರೆ ಇಲ್ಲಿ ಈ ಊರು ಡೆವಲಪ್ ಆಗ್ತದೆ. ಇಲ್ಲಿ 10 ಅಂಗಡಿಗಳು ಬರ್ತದೆ, ಯಾವುದು ಚಲಿಸುವ ಗಾಡಿಗಳು, ತಳ್ಳುವ ಗಾಡಿಗಳು ಬರ್ತವೆ. ಅವರಿಗೆ 4 ಆಮ್ಲೆಟ್ ಮಾಡ್ತಾರೆ, ಅವರು ಏನೋ ಮಾಡ್ತಾರೆ, ಅವರಿಗೂ ಒಂದು ಉಪಯೋಜನೆ ಆಗ್ತದೆ, ಅವರಿಗೆ ಖರ್ಚಿಗೆ ಇದಾಗಿ ಬರ್ತದೆ ಲಾಭ. ಅದೇ ನಷ್ಟ ಯಾವುದಿಲ್ಲ. ವಿರೋಧ ಮಾಡ್ತಿರೋರು ಊರು ಹಾಳಾಗ್ತದೆ ಅಂತ ಹೇಳ್ತಿದ್ರೆ ನೀವೇನು ಹೇಳ್ತೀರಿ? ಕುಡಿಯೋನು ಕುಡಿಯುತ್ತಾನೆ ಇರ್ತಾನೆ, ಅದು ಅವನು ಇತರರು ಯಾರಿಗೂ ಉಪದ್ರವ ಏನು ಮಾಡ್ತಾ ಇಲ್ಲ. ಅವ ಕುಡಿತಾನೆ, ಅವನಷ್ಟು ಹೋಗ್ತಾ ಇಲ್ಲ, ರೋಡಲ್ಲಿ ಬಿದ್ದುಕೊಂಡಿರ್ತಾನೆ. ಅದು ಸೆಕೆಂಡ್. ಊರು ಹಾಳಾಗ್ತದೆ ಅಂತ ಹೇಳೋದು ಯಾವ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಇನ್ಯಾವುದೋ ವೈಯಕ್ತಿಕ ಇದರಿಂದ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಓಕೆ, ಇವರು ಹೇಳ್ತಿರುವಂಥದ್ದು ಇಲ್ಲಿ ಮದ್ಯದಂಗಡಿ ಬಂದರೆ ಊರು ಉದ್ಧಾರ ಆಗುತ್ತೆ ಅನ್ನುವಂಥದ್ದನ್ನು. ನನಗೆ ಬೇಕು ಸರ್, ನನಗೆ 90 ಹೊಡಿತೇನೆ ನಾನು ಸಂಜೆ, ಅದು 90 ಹೊಡೆದು ಮನೆಗೆ ಹೋಗ್ತೇನೆ ನಾನು. ಈಗ ಎಲ್ಲಿಗೆ ಹೋಗ್ತೀರಿ ನೀವು? ನಾವು ಮನೆಗೆ ಹೋಗೋದು. ಅಲ್ಲ, 90 ಹೊಡಿಯಕ್ಕೆ ಎಲ್ಲಿಗೆ ಹೋಗ್ತೀರಿ? ಕಕ್ಕಿಂಜೆ ಹೋಗೋದು. ಈಗ ಹತ್ತಿರದಲ್ಲಿದ್ದರೆ ಒಳ್ಳೆಯದು ಅಂತ ನೀವು ಹೇಳೋದು? ಹತ್ತಿರದಲ್ಲಿ ಒಳ್ಳೇದು. ನೀವೇನು ಹೇಳ್ತೀರಿ? ಏ ಸ್ವಾಮಿ, ಹೆಂಕಲಿಗೆ ಒಂದು ಮುಳ್ಪಡ್ತದೆ, 40 ರೂಪಾಯಿ ಕೊಡೋದು ಅಂತ. ಓಕೆ, ಕಕ್ಕಿಂಜೆ ಬೋಡ ನಾಣ ಏರ್ ಕೊರ್ಪೇರು ಮಗ್ಳು ಬಡ್ತು ಅನ್ಪಣಂಗ್ಲೇ ಎಲ್ಲ ಕೊರ್ಪಣಂಗ್ಲೇ ಇಜ್ಜಿ. ಕನ್ನಡ ಗೊತ್ತಿದ್ದ ಕನ್ನಡ ಗೊತ್ತುಂಡು ಆಂಡಲ್ಲ ಇತ್ತದ ಪೊಸಿಷನ್ಗೆ ಮಕ್ಕಳು ಮೂಲ ಆಂಡ್ನಾಡ ಮಕ್ಕಳು ವಿರೋಧ ಅನ್ಪಣಂಗ್ಲೆ ಸಾಮಾನ್ಯ ಆಂಡ್ ಎನ್ನಲ್ಲೇ ಕೊಡೋ ನಿಜವನ್ನು ಮೂಲ ಬೋಡೆ ಮೂಲ ಬ್ರ್ಯಾಂಡ್ ಶಾಪ್ ಇತ್ತ ತರಬೇತಿ ಇಜ್ಜಿ ಏರ್ಲ ಬತ್ತನ ನಾಣ ಒಂಜಿ ಒಳ್ಳೆ ಏರಲ್ಲ ಒಂದು ಅರ್ಜೆಂಟ್ ಬತ್ತನ ನಾನು ಇತ್ತ ಮುಟ್ಪಡ್ತ ಕಕ್ಕಿಂಜ ಬೋಡ್ರನ್ನ ಬಾಡಿಗೆ ಮಾಡ್ತು ಕೊರ್ಪಣಂಗೆ ಏರ್ ಕೊರ್ಪೇರು ಮುಳು ಎಲ್ಲಿ ಕೊರ್ಪಿದ್ದೀರಿ? ನಮಗೆ ಈ ಊರಲ್ಲಿ ಬೇಕು, ಯಾಕಂದರೆ ನಮಗೆ 9 ಕಿಲೋಮೀಟ್ರ್ ಹೋಗಿ ಬರಬೇಕಾದ್ರೆ 150 ರೂಪಾಯಿ ಖರ್ಚು ಎಷ್ಟಾ ಬರ್ತದೆ. ಇಲ್ಲಿ ಆದರೆ 80 ರೂಪಾಯಿ ನಾವು ಮನೆಗೆ ಹೋಗ್ತೇವೆ, ಒಂದೇ ಕೊಟ್ಟಲೆಕೊಂಡು ಮನೆಗೆ ಹೋಗ್ಬೋದು. ಅದಕ್ಕೆ ಇಲ್ಲಿ ನಮಗೆ ಬೇಕಾಗ್ತದೆ. ಇಲ್ಲಿ ಈಗ ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಅನ್ನುವಂಥ ವಾದ ಇದೆ, ಇದಕ್ಕೆ ನೀವು ಯಾರು ಹೇಳುವುದು? ಕುಡಿಯೋರು ಎಲ್ಲಾದರೂ ಇದ್ದರೂ ಅಲ್ಲಿಗೆ ಕುಡಿತಾರೆ. ಇಲ್ಲಿ ಕೆಲವರು ಹೇಳ್ತಾರೆ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ, ಸುಮ್ಮನೆ ಕುಡಿಯೋರು ಕುಡಿಯೇ ಇಲ್ಲ, ಕುಡಿಯುವವರು ಎಲ್ಲಿದ್ದರೂ ಅಲ್ಲಿಗೆ ಕುಡಿತಾರೆ. ಹಾಗಾಗಿ ಅವರಿಗೆ ಒಂದು 150 ರೂಪಾಯಿ ಲಾಭ ಬರ್ತದೆ ಇಲ್ಲಿದ್ದರೆ. ಆದ್ದರಿಂದ ನಮಗೆ ಇಲ್ಲಿ ಬೇಕು ಅಂತ ಹೇಳ್ತೇವೆ. ಇಲ್ಲಿ ಕುಡಿಯೋರು ಎಷ್ಟು ಜನ ಇದ್ದಾರೆ? ಇಲ್ಲಿ ಬಂದಿರೋ ಎಲ್ಲ ಕುಡಿಯೋರಿ ಹೈಯೆಸ್ಟ್ ಗೊತ್ತಾಯ್ತಾ? ಎಲ್ಲ ಕುಡಿಯೋರೇ ಇರೋದು, ನಾವು ಮಾತ್ರ ಅಲ್ಲ ಕುಡಿಯೋದು, ನಾವು 10-20 ಜನ ಕುಡಿಯೋದಲ್ಲ ಇಲ್ಲಿ, ಎಲ್ಲರೂ ಕುಡಿಯೋದ್ರೆ ನಮಗೆ ಬೇಕು ಇಲ್ಲಿ. ಈಗ ಮತ್ತೊಬ್ಬರು ಸರ್. ಇಲ್ಲ, ನಾನು ಹೊರಗಡೆ ಅವನು, ಇಲ್ಲಿಯವನಲ್ಲ. ಇಲ್ಲಿಯವರಲ್ಲ, ಇಲ್ಲಿಯವರಲ್ಲ. ಇದ್ರೆ ಒಳ್ಳೇದು ನಮಗೆ, ಇಲ್ಲಿ ಸ್ವಲ್ಪ ಓಪನ್ ಆದರೆ ಎಲ್ಲ ಜನಗಳಿಗೂ ಒಂದು ಹೆಲ್ಪ್ ಆಗ್ತದೆ ಅಷ್ಟೇ. ನೀವು ಹೊರಗಡೆ ಅವರು ಅಂದ್ರೆ ಎಲ್ಲಿಯವರು? ನಾವು ಕಕ್ಕಿಂಜೆಯವರು. ಕಕ್ಕಿಂಜೆಯವರು. ಈಗ ನಿಮ್ಮ ಊರಿಗೆ ಬಂದು ವ್ಯಾಪಾರ ಮಾಡ್ತಿದ್ದಾರಂತ ನೀವು ಇಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀರಿ? ಅಲ್ಲ, ಇಲ್ಲಿದ್ರೆ ಇಲ್ಲಿವರೆಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದಂತ ಅಷ್ಟೇ, ಹತ್ರ ಆಗ್ತದಲ್ಲ ಅಂತ. ಇರಲಿ ಅಂತ ಹೇಳೋದು? ಇರಲಿ ಅಂತ ಹೇಳೋದು.
ಮತ್ತಷ್ಟು ಈಗಾಗಲೇ ಆ ಸ್ಥಳ ಮಹಾಜರಾದಂತಹ ಒಂದು ರಿಪೋರ್ಟನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಈ ಸಿದ್ಧಪಡಿಸಿದಂಥ ರಿಪೋರ್ಟ್ಗೆ ಇಲ್ಲಿದ್ದಂತಹ ಸ್ಥಳದಲ್ಲಿದ್ದಂಥವರೆಲ್ಲರೂ ಕೂಡ ಸಹಿ ಹಾಕುವಂಥ ಕಾರ್ಯ ಮುಂದೆ ನಡೀಲಿಕ್ಕಿದೆ. ಇಲ್ಲಿ ಮತ್ತೊಬ್ಬರು ಇದ್ದಾರೆ ಮಾತಾಡ್ಸೋಣ. ನಮಸ್ತೆ, ಏನಪ್ಪ ದರ್ ದಾದಾ? ನಮಸ್ತೆ. ಪಲ್ಲೆ ಬಾಲಕೃಷ್ಣ. ಹಾಂ, ಗೂಡ ಗೂಡುಂದೇ ಅನ್ಪಣ್ಣ ದಯಗ ದಯ ಪಣ್ಣಕ್ಲಿ ಬೇಲೆ ಬಿಡ್ದು ಬಣ್ಣ ಹೊಂಚಿಬಿಟ್ಟು ಭಯ ಮಿನಿ ಪಾರೋಡ್ ಹಾಕೊಂಡು ಇಂಜಿನ ಕಕ್ಕಿಂಜೆ ಬೂಡು ನಂಚ ಮುಲ್ಪಣ್ಣ ಇತ್ತ ರಗಲೇಜ್ ಅಂದ ಹಂಚ ಬೇಕು ಬೇಕು ಬೇಕು. ಯಾಕೆ? ನಮಗೆ ದುಡ್ಡು ಉಳಿತಾಯ ಆಗ್ತದೆ. ಅದಕ್ಕೆ ದುಡ್ಡು ಉಳಿತಾಯ ಆಗ್ತದೆ. ಅದಕ್ಕೆ ನಾವು ಇಲ್ಲಿ ಹತ್ತಿರದಲ್ಲಿರುವವರು. ಈಗ ನೀವು ಎಲ್ಲಿ ಹೋಗ್ತಿದ್ರಿ? ಕಕ್ಕಿಂಜೆ. ಕಕ್ಕಿಂಜೆ ಕಕ್ಕಿಂಜೆ ಹೋದರೆ ಎಷ್ಟು ಖರ್ಚಾಗ್ತದೆ? 150 ಬಾಡಿ ಕೊಡಬೇಕು. ಎರಡು ಕೋಟೆ ತಗೊಂಡ್ರೆ ಅದಕ್ಕೆ 300 ರೂಪಾಯಿ ಆಗ್ತದೆ. ಹಾಗೆ ಡೈಲಿ ಎಷ್ಟೇ ಗೊತ್ತಿರಿ? ಒಂದು ಎರಡು ಕೋಟ್ರ ಅಷ್ಟೇ. ಎರಡು ಕೋಟ್ರ ಅಷ್ಟೇ. ಇಲ್ಲ, ನಾವೇನೇನಿದೆ ಅಂತ ಹೇಳಿದರೆ ನೆಕ್ಸ್ಟ್ ಪಂಚಾಯಿತಿಯಲ್ಲಿ ಕಳೆದ ಸಲ ಇರುವಾಗ ಬೇಕಂತೇಳಿ ಅರ್ಜಿ ಮೆಂಬರ್ನ ಬಾಡಿಯೆಲ್ಲ ಸೇರಿ ಬೇಕಂತೇಳಿ ನಿರ್ಣಯ ಮಾಡಿದ್ದಾರೆ. ಓಕೆ. ಅದೇ ಇವಾಗ ಬೇಡಂತೇಳಿ ಯಾಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಓಕೆ. ಬಂದರೆ ಬರಲಿ, ಒಳ್ಳೆಯದು. ಕುಡಿಯುವವರು ಎಲ್ಲಿ ಹೋಗಿ ಕುಡಿತಾರೆ ಇರ್ತಾರೆ, ಅವ್ರ ಹತ್ರ ಮಾಹಿತಿ ತೆಗೊಳ್ಳಿ. ಅವ್ರ ಹತ್ರ ಅಲ್ಲ, ಎಮ್ ಎಸ್ ಅಲ್ಲಿ ಹೇಗೆ ಬಂದಾಯ್ತು ಅಂತ ಅವ್ರ ಹತ್ರನೇ ಕೇಳಿ. ನಮ್ಮ ಹತ್ರ ಅದಕ್ಕೇನು ಉತ್ತರ ಇಲ್ಲ. ಯಾಕೆಂದರೆ ಕಳೆದ ಸಲ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಇರುವಾಗ ಅದು ಇವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಎಲ್ಲ ಬಾಡಿ ಸೇರಿ ವೈನ್ ಶಾಪ್ ಓಪನ್ ಆಗಲಿ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವಾಗ ಏನು ಬೇಡ ಅಂತ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ಕೇಶವ್ ಅಂತೇಳಿ. ಈಗ ಮತ್ತಷ್ಟು ಜನ ಇದ್ದಾರೆ ಸರ್. ನಮಸ್ತೆ. ನಮಸ್ತೆ. ನಮಗೆ ವೈನ್ ಶಾಪ್ ಇಲ್ಲಿ ಆಗೋದರಿಂದ ಭಾರಿ ತೊಂದರೆ ಇದೆ. ಯಾಕಂದರೆ ಇಲ್ಲಿ ಸ್ಕೂಲ್ಗೆ ಹೋಗುವ ಮಕ್ಕಳು ಹೋಗ್ತಾರೆ ಈ ಕಡೆಯಿಂದ ಹೈಸ್ಕೂಲಿಗೆ, ಸೈಂಟ್ ತಾಮಸ್ ಹೈಸ್ಕೂಲಿಗೆ ಹೋಗುವ ಮಕ್ಕಳು ಈ ಕಡೆಯಿಂದ ಹೋಗೋದು. ಇಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಇದೆ, ಇಲ್ಲಿ ಜನಸಾಮಾನ್ಯರು ಓಡಾಡುವ ಸ್ಥಳ. ಇಲ್ಲಿ ಕುಡ್ಕೊಂಡು ಒಂದು ವೇಳೆ ವೈನ್ ಶಾಪ್ ಆದರೆ ಇಲ್ಲಿ ಕುಡ್ಕೊಂಡು ಇಲ್ಲೇ ಬೀಳ್ತಾರೆ. ಇಲ್ಲಿ ಹೋಗುವವರು ಬರುವವರಿಗೆ ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ಭಾರಿ ಕಷ್ಟ ಆಗ್ತದೆ. ಒಂದು ವೇಳೆ ನೀವು ಇಲ್ಲಿ ವೈನ್ ಶಾಪ್ ಮಾಡೋದಾದರೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಜನ ನೆರೆಯ ಗ್ರಾಮಸ್ಥರಲ್ಲಿ ಅವರು ಸೇರಿ ಪ್ರತಿಭಟನೆ ಮಾಡುವ ಸಾಧ್ಯತೆ ಖಂಡಿತ ಇದೆ. ಈಗ ನೆರೆಯ ಗ್ರಾಮದಲ್ಲಿ ಏನವರು ವೈನ್ ಶಾಪ್ ಅಥವಾ ಬಾರ್ ಇಂಡಸ್ಟ್ರಿ ಮಾಡ್ತಿದ್ದಾರೆ ಅಂತ ಹೇಳಿದೆ. ನಮ್ಮದು ಭಾರಿ ಆಕ್ಷೇಪ ಇದೆ ಗ್ರಾಮಸ್ಥರದು. ಯಾಕಂತೇಳಿದರೆ ನಾವು ಯಾರೋ ಕುಡಿತಾರೆ, ಅವರ ಇಷ್ಟ ಏನು ಕುಡಿತಾರೆ ಅದು ನಮಗೆ ಗೊತ್ತಿಲ್ಲ. ಇಲ್ಲಿಯೇ ಕುಡಿಬೋದು, ಅಲ್ಲ ಕಕ್ಕಿಂಜೆ ಹೋಗಿ ಕುಡಿಬೋದು. ಆದರೆ ಕುಡಿದನಂಥ ಆಗುವ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ನಮಗೆ ಗೊತ್ತಿದೆ, ಹಿಂದೆ ಒಂದೆರಡು ಮೂರು ವರ್ಷದ ಹಿಂದೆ ಒಂದು ಅಮಾಯಕ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಆಯಿತು. ಇವತ್ತು ಕೋರ್ಟಲ್ಲಿ ಕೇಸಾಗಿದೆ ಅವನ ಮೇಲೆ, 15 ವರ್ಷ ಜೈಲು ಶಿಕ್ಷೆ ಆಗಿದೆ. ನಂತರ ಅದರ ನಂತರ ಪುನಃ ಒಂದು ಘಟನೆ ಆಯಿತು. ಅವನು ಇವತ್ತು ಬೇಕಾದ ರಿಪೋರ್ಟ್ ತೆಗೆದು ನೋಡಿದ್ರೆ ಅದು ಅವನು ಏನು ಅಮಲು ಪದಾರ್ಥವನ್ನು ಸೇವಿಸಿದ್ದ ಅಂತ ರಿಪೋರ್ಟಲ್ಲಿ ಇದೆ. ಇಂಥದ್ದು ನಾಳೆ ಕುಡಿತದ ಪರಿಣಾಮದಿಂದಾಗಿ ನಮ್ಮ ಮೇಲೆ ಆಗುವಂಥ ದೌರ್ಜನ್ಯ ಯಾರು ಹೊಣೆ? ಇಲ್ಲಿ ಹತ್ತಿರದಲ್ಲಿ ಸಿಕ್ಕಿತ್ತು. ಈಗ ನೋಡೋದು ಇಲ್ಲಿ ನಮ್ಮ ಎಚ್ ಬಿ ಸಿ ಎಲ್ ಇದೆ, ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ. ಅವ್ರು ಇಲ್ಲಿ ಕುಡ್ಕೊಂಡು ಹೋಗುವಂಥದ್ದು, ಇಲ್ಲಿ ಶಾಲೆಗೆ ಮಕ್ಕಳಿಗೆ ಉಪದ್ರ ಮಾಡುವಂಥದ್ದು ಇದೆಲ್ಲ. ಆದರೆ ಹೊಣೆಗಾರರು ಯಾರು? ಹತ್ತಿರದಲ್ಲಿ ಸಿಕ್ಕಿ ಬೇಗ ಆದಷ್ಟು ಬೇಗ ಕೈಗೆ ಸಿಗ್ತದೆ. ನಂತರ ಇಲ್ಲಿ ಶಾಲೆ ಮಕ್ಕಳು ಹೋಗೋ ದಾರಿ ನಾವೊಂದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಆದರೆ ನಾವು ಹೇಗೆ ಮಾಡುವಂಥದ್ದು? ಇಲ್ಲಿ ಹತ್ತಿರದಲ್ಲಿ ಬಾರೆನ್ ರೆಸ್ಟೋರೆಂಟ್ ಮಾಡಿ ದುಶ್ಚಟ ಮುಕ್ತ ಸಮಾಜ ನಾವು ಹೇಗೆ ತಯಾರು ಮಾಡೋದು? ಅದಕ್ಕೆ ಸಲುವಾಗಿ ಗ್ರಾಮಸ್ಥರದೆಲ್ಲರದ್ದು ಆಕ್ಷೇಪ ಇದೆ. ಇಲ್ಲಿ ಮತ್ತೆ ನಾವೊಂದು 15-20 ವರ್ಷದ ಹಿಂದಿನ ಇದರಲ್ಲಿ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ ಹೈಯೆಸ್ಟ್ ಕ್ರಿಮಿನಲ್ಸ್ ಆ್ಯಕ್ಟಿವಿಟೀಸ್ ನಮ್ಮ ಈ ಭಾಗದಲ್ಲಿ ಆಗ್ತಾ ಇತ್ತು. ಒಂದೇ ಒಂದು ಪರಿಣಾಮ ಕುಡಿತದ್ದು ಆಗಿರುವಂಥದ್ದು. ಈಗ ನಮ್ಮ ಬೆಳ್ತಂಗಡಿ ಸ್ಟೇಷನ್ ಹಾಗೆ ಹಾಗೆ ಹೇಳೋದಾದರೆ ಕಕ್ಕಿಂಜೆಯಲ್ಲಿ ಸಿಗ್ತದಲ್ಲ. ಹೌದು, ಅದು ಸುಲಭವಾಗಿ ಸಿಗೋದಿಲ್ಲ. ಯಾರು ಅಗತ್ಯ ಉಂಟ ಅವರು ಮಾತ್ರ ಹೋಗಿ ತಗೊಂಡು ಬರ್ತಾರೆ. ಯಾರು ಇಲ್ಲಿ ತನ್ನ ಎಂಥ ಒಂದು ಖುಷಿಗೆ ಸಲುವಾಗಿ ಒಂದು ಹಷ್ಟು ಜನ ಪಾರ್ಟಿ ಮಾಡಲಿಕ್ಕೆ ಸಲುವಾಗಿ ಹಾಗೇನು ಇಲ್ಲಿ ಇಲ್ಲಿ ಆದರೆ ಅದನ್ನೆಲ್ಲ ನಡೀತದೆ. ಯಾರು ಇಲ್ಲಿ ಈಗ ಅಗತ್ಯ ಇದೆ ಅವ್ರು ಕಕ್ಕಿಂಜೆಗಲ್ಲ. ಇಲ್ಲಿ ಏನು ಹೇಳೋದು, ಲಾಕ್ಡೌನ್ ಇತ್ತು 2-3 ತಿಂಗಳು, ವೇನ್ ಶಾಪ್ ಬಂದಿತ್ತು, ಯಾರು ಕುಡಿತ ಬಿಟ್ಟು ಯಾರು ಸತ್ತಿದ್ದಾರೆ ಹೇಳಿ? ಯಾರು ಸಾಯಲಿಲ್ಲ. ಹಾಗಾದರೆ ಯಾರು ಅಗತ್ಯ ಇತ್ತು ಕಕ್ಕಿಜೆ ಹೋಗ್ಬೋದು, ಉಜಿರಿ ಹೋಗ್ಬೋದು, ಅದು ಅವರಿಷ್ಟ. ಆದರೆ ಇಲ್ಲಿ ಹತ್ತಿರದಲ್ಲೇ ಆಗಿ ಸಾಮಾನ್ಯ ಜನಗಳ ಕೈ ಸಿಕ್ಕಿ ಇಲ್ಲಿ ಎಲ್ಲ ಸಾಧಾರಣ ನೆರೆಯ ಗ್ರಾಮದಲ್ಲಿ ಯಾರು ಭಾರಿ ಶ್ರೀಮಂತರೇನಿಲ್ಲ, ಭಾರಿ ರೆಸ್ಟೋರೆಂಟಲ್ಲಿ ಕುಡಿದು ಕೂತು ಕುಡಿಯೋರಂತೇಳಿ ಸಾಮಾನ್ಯ ಜನಗಳಿರುವಂಥದ್ದು. ಇಲ್ಲಿರುವಂಥದ್ದು ದುಡಿದು ತಿನ್ನುವಂಥ ಜನಗಳಿರುವಂಥದ್ದು. ಇಲ್ಲಿ ಅವರ ಕೈಗೆ ಅವರ ಮಕ್ಕಳು ಇಲ್ಲಿ ನಿಮ್ಮದು ಗೊತ್ತು, ಸಾಧಾರಣ ಇಲ್ಲಿ 10ನೇ ಕ್ಲಾಸಲ್ಲಿ ಶಾಲೆ ಬಿಟ್ಟ ಮಕ್ಕಳು ಸಾಧಾರಣ ಒಂದು ಈಗ ಹುಡುಕಿದ್ರು ಕೂಡ ಒಂದು 200-300 ಜನ ಸಿಗ್ತಾರೆ. ನಮಗೆ ಗೊತ್ತಿದೆ ಅದು. ಒಂದೇ ಒಂದು ಕಾರಣ ಅವರು ಶಾಲೆಗೆ ಹೋಗಲಿಕ್ಕೆ ಎಲ್ಲ ಫೆಸಿಲಿಟಿಗಳು ಇದ್ದರೂ ಕೂಡ ಹೋಗ್ತಾ ಇಲ್ಲ. ಯಾಕಂತೇಳಿದ್ರೆ ಮನೆಯ ಪರಿಸ್ಥಿತಿ ಆ ಕಾರಣಕ್ಕೆ ಸಲ ಇದೆ. ಆ ಮನೆಯವರ ಕುಡಿತದಿಂದ ಬಿಡಿಸಬೇಕು ಅಂತೇಳಿ ನಾವೇನು ಪ್ರಯತ್ನ ಮಾಡ್ತೇವೆ. ನಾವು ಅದನ್ನು ಇಲಾಖೆ ಕೂಡ ಹೇಳಿದ್ದೇವೆ, ನಾವು ಅದನ್ನು ಹೋರಾಟ ಕೂಡ ಮಾಡ್ತೇವೆ. ಅದು ಯಾವ ರೀತಿಯ ಹೋರಾಟ ಅಂತೇಳಿ ನಾವು ಆಲೋಚನೆ ಮಾಡ್ತಿದ್ದೇವೆ ಮುಂದಕ್ಕೆ ಕೂಡ. ಮತ್ತು ನಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ಬೇಕು ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಕೆಲವು ನಮ್ಮ ಊರಿನವರೇ. ಮತ್ತು ಒಂದಷ್ಟು ಜನ ಈ ಲಾಬಿ ಇದೆಯಲ್ಲ, ಏನು ಲಿಕ್ಕರ್ ಲಾಬಿ, ಅವರು ಹೊರಗಡೆಯಿಂದ ಜನ ತರಿಸಿ ಹೇಳ್ತಾ ಇದ್ದಾರೆ.
ಇಲ್ಲಿ ನೆರೆ ಗ್ರಾಮದವರು ಅಲ್ಲದವರು ಕೂಡ ಇಲ್ಲಿ ಬಂದು ನಮಗೆ ವೈನ್ ಶಾಪ್ ಬೇಕು ಅಂತೇಳಿ ಕಕ್ಕಿಂಜಲ್ಲಿ ಕುಡಿಬೋದು ಅವರಿಗೆ. ಕಕ್ಕಿಂಜರಲ್ಲಿ ಬಂದು ಹೇಳಬೇಕಂತ ಅವನೇ ಅನಿವಾರ್ಯತೆ ಇಲ್ಲ, ಅಲ್ಲಿ ಕುಡಿಬೋದು. ಯಾಕಂತೇಳಿದ್ರೆ ಲಿಕ್ಕರ್ ಲಾಬಿ ಅಷ್ಟು ಜೋರಾಗಿ ಇಲ್ಲಿ ಮಾಡ್ತಿದ್ದಾರೆ. ಹಿಂದಿನ ಸಲ ಇಲ್ಲಿ ಎಮ್ ಎಸ್ ಎಲ್ ಬೇಕು, ನಮ್ದು ಕೂಡ ಆಕ್ಷೇಪ, ಎಮ್ ಎಸ್ ಎಲ್ ಮಾಡೋದಕ್ಕೂ ಆಕ್ಷೇಪ ಇದೆ ಇಲ್ಲಿ. ಮತ್ತು ನಾನು ಹೆಸರು ಹೇಳೋದಕ್ಕೆ ಏನೊಂದೇನಿಲ್ಲ, ನಮಗೆ ಇಲ್ಲಿ ಹೆಸರು ಹೇಳಬೇಕು. ಅಲ್ಲಿ ಯಾರು ವೆಂಕಟರಮಣ ಪ್ರಭು ಅಂತ ಹೇಳಿದ್ದಾರೆ, ಯಾರು ಸನ್ನದ್ಧದಾರರು. ಆದರೆ ಇಲ್ಲಿ ಕೆಲಸ ನಡೆಸಿರುವಂಥದ್ದು ನಮ್ಮ ಗೌರವಾನ್ವಿತ ಎಮ್ ಎಲ್ ಸಿ ಅವರು, ಶ್ರೀಯುತ ಹರೀಶ್ ಕುಮಾರ್ ಅವರು. ನಮಗೆ ಅವ್ರ ಬಗ್ಗೆ ಗೌರವ ಇದೆ, ಆದರೆ ಅವರು ನಡೆಸುವ ವ್ಯವಹಾರದ ಬಗ್ಗೆ ನಮಗೆ ಗೌರವಿಲ್ಲ. ಅವರು ಅವರು ನಡುವಂಥದ್ದು, ಅವರು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕಿತ್ತು ಒಂದು ಜನಪ್ರತಿನಿಧಿಗೆ, ಅವರು ಮಾಡ್ತಾ ಇಲ್ಲ ಅದನ್ನು. ಆ ಕಾರಣ ಸಲುವಾಗಿ ನಮ್ಮ ಅವ್ರದ್ದು ಕೂಡ ಈ ರೀತಿಯ ಅವರೇನು ಬಾರನ್ಸ್ಟೋನ್ ಮಾಡಿ ಅವರು ಉದ್ಯಮ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ನಮ್ದು ಆಕ್ಷೇಪ ಇದೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಇದ್ದಾರೆ ಇಲ್ಲಿ. ಅಧ್ಯಕ್ಷರೇ, ನಿಮ್ಮ ಗ್ರಾಮದಲ್ಲಿ ಮದ್ಯದಂಗಡಿ ಬರ್ತದೆ ಅನ್ನುವಂಥದ್ದು ನೀವು ಈ ಹಿಂದೆಯೂ ಸುದ್ದಿ ಜೊತೆಗೆ ಮಾತಾಡಿದಾಗ ವಿರೋಧ ವ್ಯಕ್ತಪಡಿಸಿದ್ರಿ. ಇವತ್ತು ಮಹಾಜರಿಗೆ ಬಂದಿದ್ದಾರೆ, ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರ ಜೊತೆಗೂ ನೀವಿದ್ದೀರಿ. ಯಾಕೆಂತಂದರೆ ನೀವು ಮೊನ್ನೆ ನಮ್ಮ ಹತ್ರ ಅದೇ ರೀತಿ ಮಾತಾಡಿದ್ರಿ, ಏನು ಹೇಳ್ತೀರಿ? ನಾನು ಹೇಳ್ತೇನೆ, ನಮ್ಮ ಗ್ರಾಮ ಪಂಚಾಯತಿಗೆ ಈ ಕುಟುಂಬ ಕಲಹದ ವಿರುದ್ಧ ಎಷ್ಟೋ ದೂರುಗಳು ಬಂದಿರ್ತದೆ. ಅದಲ್ಲದೆ ನಮ್ಮ ನೆರೆ ಗ್ರಾಮದಲ್ಲಿ ಇಷ್ಟರವರೆಗೆ ಶಾಂತಿಯಿಂದ ನಮ್ಮ ನೆರೆ ಗ್ರಾಮ ಇತ್ತು. ಮತ್ತು ಇದು ಒಂದು ಇತ್ತೀಚೆಗೆ ಒಂದು 6 ತಿಂಗಳಿಗಿಂತ ಮೊದಲು ಒಬ್ಬರು ಹೆಂಗಸರ ಒಬ್ಬ ಮಹಿಳೆಯನ್ನು ಕುಡಿದ ಮತ್ತಿನಲ್ಲಿ ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸಿ ಅವ್ರನ್ನ ಕೊಲೆಗೈದಿದ್ದಾರೆ. ಅದಲ್ಲದೆ ಇನ್ನೊಂದು ಮಹಿಳೆಯನ್ನು ಸುಟ್ಟಾಕಿದ್ದಾರೆ. ಇಂಥ ಘಟನೆಗಳು ಮತ್ತೆ ಮತ್ತೆ ನಮ್ಮ ನೆರೆ ಗ್ರಾಮದಲ್ಲಿ ಮರುಕಳಿಸಬಾರದಂತೆ ಎಂಬ ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಮದ್ಯ ಆಗಲಿ ಯಾವುದೇ ವೈನ್ ಶಾಪ್ ಆಗಲಿ ಬರಬಾರ್ದೆಂಬುದನ್ನು ವಿರೋಧಿಸ್ತೇನೆ. ಮೇಡಮ್, ನೀವೇ? ನಾನು ಸಹ ಅದೇ. ಇಲ್ಲಿ ಯಾವೇ ಕಾರಣಕ್ಕೂ ವೈನ್ ಶಾಪ್ ಆಗಲೇಬಾರ್ದು. ಅಂದರೆ ತುಂಬ ಹೆಣ್ಣು ಮಕ್ಕಳಿಗೇ ತುಂಬ ಪ್ರಾಬ್ಲಮ್ ಬರೋದು. ಅಂದರೆ ಶಾಲೆಗೆ ಹೋಗುವ ಮಕ್ಕಳು ತುಂಬ ಜನ ಇದ್ದಾರೆ, ಕಾಲೇಜಿಗೆ ಹೋಗುವ ಸ್ಟೂಡೆಂಟ್ನವರು ಇದ್ದಾರೆ ತುಂಬ ಹೆಣ್ಮಕ್ಕಳು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಶಾಪ್ ಆಗಲೇಬಾರ್ದು ಅಂತೇಳಿ ನಂದು ಒಂದು. ಸರ್, ನಾನು ಪಂಚಾಯತಿ ಉಪಾಧ್ಯಕ್ಷೆಯಾಗಿ ಒಂದೆರಡು ಮಾತು ಹೇಳುವುದೇನೆಂದರೆ, ನಮ್ಮ ಗ್ರಾಮ ಮದ್ಯಮುಕ್ತ ಗ್ರಾಮವಾಗಬೇಕು ಅಂತ ನನ್ನ ಆಸೆ. ಹಾಗೆಯೇ ಎಷ್ಟೋ ಮಹಿಳೆಯರು ನೊಂದು ಬೆಂದವರಿದ್ದಾರೆ. ಹಾಗೆಯೇ ಮನೆಯಲ್ಲಿ ಅಕ್ಕಿ ಇದ್ದರೂ ಸಹ ಅದನ್ನು ತಗೊಂಡು ಹೋಗಿ ಮಾರುವುದು, ಪಾತ್ರೆಗಳನ್ನು ತಗೊಂಡು ಹೋಗಿ ಮಾರುವವರು ಎಷ್ಟೋ ಮಂದಿ ಇದ್ದಾರೆ ಸರ್. ನಾವು ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೇಳುವುದು, ನಾವು ಒಂದು 96ನೇ ಇಸ್ವಿಯಲ್ಲಿ ಗಂಡಿಬಾಗಿಲಲ್ಲಿ, ನಮ್ಮ ಊರು ಗಂಡಿಬಾಗಿಲಲ್ಲಿ ಮದ್ಯ ಮಾರಾಟವಾಗ್ತಿತ್ತು. ನಾವು ಎಲ್ಲ ಸ್ತ್ರೀಶಕ್ತಿ ಸಂಘದವರು ಸೇರಿ ಅದನ್ನು ನಿಲ್ಲಿಸಿದೆವು. ಇದನ್ನು ಸಮೇತ ನಾವು ಎಲ್ಲ ನೆರೆಯ ಇಡೀ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೇಳುವುದು, ನಮ್ಮ ಗ್ರಾಮದಲ್ಲಿ ಮದ್ಯ ಮುಕ್ತ ಗ್ರಾಮವನ್ನಾಗಿ ಮಾಡ್ತೇವೆ. ನಾವು ಎಲ್ಲ ಸೇರಿ ಹೋರಾಟ ಮಾಡಿ ಇಲ್ಲಿ ಆಗದಂತೆ ಮಾಡ್ತೇವೆ ಅಂತ ನಾನು ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ನಾವು ಇದಕ್ಕಿಂತ ಮೊದಲೇ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಇಲ್ಲಿ ಸ್ಥಳ ಮಹಾಜರು ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿಯ ಅಧೀಕ್ಷಕರು ಬಂದಿದ್ದಾರೆ, ಮಹಾಜರು ಮಾಡಿದ್ದಾರೆ. ನಮ್ಮ ಹೇಳಿಕೆ ಆಕ್ಷೇಪದ ಹೇಳಿಕೆಯನ್ನೇ ಕೊಟ್ಟಿದ್ದೇವೆ. ಯಾಕಂದರೆ ನಾವು ಮೊನ್ನೆ ಕೂಡ ಹೇಳಿದಾಗೆ ಒಂದು 3-4 ಘಟನೆಗಳು ಮಾತ್ರ ಅಲ್ಲ, ಪ್ರತಿನಿತ್ಯ ಈ ಕುಡುಕರ ಇದರಲ್ಲಿ ಯಾವಾಗಲೂ ಗಲಾಟೆನೆ. ಎಷ್ಟೋ ಜನ ಈಗ ಮದ್ಯ ವ್ಯಸನದಿಂದ ಬಿಟ್ಟಿದ್ದಾರೆ. ಯಾರು ಬಿಟ್ಟಿದ್ದಾರೆ ಅವರಿಗೆ ಒಂದು 4-5 ತಿಂಗಳು ಮದ್ಯ ಬಿಟ್ಟು ಆಗೋಗಿ ಇಲ್ಲಿ ಹತ್ತಿರದಲ್ಲೇ ಮದ್ಯ ಇದೆ ಅಂದಾಗ ಮತ್ತೆ ಕುಡುಕ ಸ್ಟಾರ್ಟ್ ಆಗ್ತದೆ. ಆ ಮನೆಯಲ್ಲಿ ಮತ್ತೆ ತಿರುಗಾ ಅಕ್ಕಿ ಇದ್ಕೊಂಡು ಹೋಗೋದು, ಪಾತ್ರೆ ಇಟ್ಕೊಂಡು ಹೋಗೋದು, ಹೆಂಡತಿ ಮಕ್ಕಳನ್ನು ಹೊರಗೆ ಹಾಕೋದು, ಶಾಲೆಗೆ ಕಳಿಸಲಿಕ್ಕೆ ದುಡ್ಡಿರುವುದಿಲ್ಲ, ಕಾಲೇಜಿಗೆ ಹೋಗುವ ಮಕ್ಕಳು ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಇಲ್ಲಿ HPCL ಮತ್ತು MHB ಎರಡು ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ, ಹೊರ ರಾಜ್ಯದಿಂದ ಬಂದಿದೆ. ಇತ್ತೀಚೆಗೆ ನೋಡಿ ಮಂಗಳೂರಲ್ಲಿ ನೋಡಿ ಏನಾಯಿತು, ಒಂದು ಮಗುವನ್ನು ಏನೋ ಮಾಡಿ ಮೋರಿಯೊಳಗೆ ದಾಳಿದೆ. ಕಾರಣ ಏನು? ಎಲ್ಲ ಕುಡುಕರ ಸಹವಾಸ. ನಾನು ಹೇಳುವುದಂದರೆ ಇಲ್ಲಿ ಯಾವ ಕಾರಣಕ್ಕೂ ಮದ್ಯದ ಅಂಗಡಿ ಬೇಡ. ಇದೇ ಕಟ್ಟಡಕ್ಕೆ ಒಂದು ವರ್ಷ ಮುಂಚೆ ಸರ್ಕಾರಿ ಇದು ಬಂದಾಗ ಇಲ್ಲಿ ಅವರು ಮನೆ ಹೋಗಿ, ಯಾರಂತ ಗೊತ್ತಿಲ್ಲ, ಇಲ್ಲಿ ಮನೆ ಹೋಗಿ ಒಂದು 1-1.5 ಸಾವಿರ ಜನರದು ಸೈನ್ ತಗೊಂಡು ಬಂದಿದ್ದಾರೆ. ಆದ ಕಾರಣ ಬೇಡ ಅಂತ ಹೇಳಿಕೊಂಡು ಈಗ ಅವರೇ ಬೇಕಂತ ಹೇಳ್ತಿದ್ದಾರೆ. ಆದ ಕಾರಣ ಇಲ್ಲಿ ಯಾವ ಅವತ್ತು ತಗೊಂಡ ಸೈನನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ. ಬೇಡ ಅಂತ ಹೇಳುವವರನ್ನು ಈಗ ಬೇಕಂತ ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಇಲ್ಲಿ ಮದ್ಯದ ಅಂಗಡಿ ಬೇಡ ಸರ್? ಇಲ್ಲಿ ನೆರೆಯ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿ ಓಪನ್ ಆಗಬಾರ್ದು. ಯಾಕೆ ಅಂತ ಹೇಳಿದರೆ ಇದೇ ದಾರಿಯಲ್ಲಿ ಹೈಸ್ಕೂಲ್ ಮಕ್ಕಳು ಹೋಗೋದು ಡೈಲಿ. ಅವರ ಚಿಂತನೆ ಯಾವ ರೀತಿ ಬದಲಾಗುತ್ತೆ ಅಂದರೆ, ಡೈಲಿ ಒಂದು 1/2 ತೆಗೊಂಡು ಹೋಗೋಣ, ಸ್ವಲ್ಪ ಕುಡ್ಕೊಂಡು ಹೋಗೋಣ ಅಂತ ಆ ಥರ ಚಿಂತನೆ ಬರ್ಬೋದು. ಮತ್ತು ಇನ್ನೊಂದು ಹೇಳೋದು, ಯಾರಿಲ್ಲಿ ಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಮಕ್ಕಳು ಕುಡ್ಕೊಂಡು ಮನೆಗೆ ಹೋದರೆ ಅವರು ಖುಷಿಯಾಗಿರ್ತಾರಾ? ನಮ್ಮ ಕ್ವಶನ್. ಇನ್ನೊಂದು, ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಬರ್ತ್ಡೇ ಪಾರ್ಟಿ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತಿದ್ದೀವಿ ಅಂದರೆ ಕೇಕ್ ಇಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಇವಾಗ ಏನಾಗ್ಬೋದು, ಇಲ್ಲಿ ಓಪನ್ ಆದರೆ ಏನಾಗ್ಬೋದು ಅಂದರೆ ಬಿಯರ್ ಬಾಟ್ಲ್ ಇಟ್ಟು ಆಚರಿಸುವಂಥ ಸಂಸ್ಕೃತಿ ಬರ್ಬೋದು ಅಂತ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಮದ್ಯದ ಅಂಗಡಿ ಓಪನ್ ಆಗಲೇಬಾರ್ದು. ಇಲ್ಲಿ ಒಂದು 2 ರೀತಿಯಂತ ವಾದ ಇದೆ. ಒಂದು ಕಡೆ ಬೇಕು ಅನ್ನೋರು, ಬೇಕು ಇಲ್ಲಿ ಮದ್ಯದ ಅಂಗಡಿ ಆದರೆ ಒಂದಷ್ಟು ಆಮ್ಲೆಟ್ ಅಂಗಡಿಗಳು, ಒಂದಷ್ಟು ಜನರು ಬದುಕು ಕಟ್ಟಿಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿ
ಬೇಕು ಅನ್ನೋರು ವಾದ ಮಾಡ್ತಾ ಇದ್ದಾರೆ. ಬೇಡ, ನಮ್ಮ ಊರು ಸಂಪೂರ್ಣವಾಗಿ ಹಾಳಾಗ್ತದೆ. ನಮ್ಮ ಇಲ್ಲೇ ಅಕ್ಕಪಕ್ಕ ಹೈಸ್ಕೂಲ್ ಇದೆ, ಪಕ್ಕದಲ್ಲಿ ಗ್ರಾಮ ಪಂಚಾಯತ್ ಇದೆ, ಅದರ ಪಕ್ಕನೇ ಮದ್ಯದಂಗಡಿ ಆಗೋದು ಬೇಡ ಅನ್ನುವಂಥದ್ದು ಬೇಡ ಅನ್ನುವಂಥರ ವಾದ. ಜೊತೆಗೆ ಮಹಿಳೆಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಏನು ನಡೀತಿಲ್ಲಿ ಅನ್ನುವಂಥದ್ರನ್ನ ಮಾತಾಡೋದಕ್ಕಾಗಿ ಸೌಮ್ಯ ಮೇಡಮ್ ಇದ್ದಾರೆ, ಅಬಕಾರಿ ಇಲಾಖೆ ಅಧಿಕಾರಿ, ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್, ನೀವು ಈಗಾಗಲೇ ಒಂದು ಬಾರಿ ಬಂದಿರಿ, ಇದು ಎರಡನೇ ಬಾರಿ ಬರ್ತಾ ಇರೋದು. ಇವತ್ತು ಬಂದಿರೋದು ಏನಕ್ಕೆ ಮತ್ತು ಏನಾಗ್ತಾ ಇದೆ? ಈಗ ಬಂಟ್ವಾಳ ತಾಲೂಕಿಂದ ನಮ್ಮ ಬೆಳ್ತಂಗಡಿ ತಾಲೂಕು ನೆರೆಯ ಗ್ರಾಮದ ಅಣಿಯೂರು ಎಂಬಲ್ಲಿಗೆ ವೆಂಕಟರಮಣ ಪ್ರಭು ಎಂಬವರಿಗೆ ಸೇರಿದ ಸನ್ನದ್ದು ಸ್ಥಳಾಂತರಗೊಳ್ಳುವ ಬಗ್ಗೆ ಈಗಲೇ ಅರ್ಜಿ ಬಂದಿರುತ್ತದೆ. ಈ ಸ್ಥಳಾಂತರ ಆಗಬಾರದೆಂದು ಆಕ್ಷೇಪ ವ್ಯಕ್ತಪಡಿಸಿ ಕೆಲವೊಂದು ದೂರು ಅರ್ಜಿಗಳು ಬಂದಿರ್ತವೆ. ಈ ಬಗ್ಗೆ ಸ್ಥಳ ತನಿಖೆಗೆ ನಾವು ಇವತ್ತು ಬಂದಿದ್ದೇವೆ. ಇದರ ಬಗ್ಗೆ ಯಾರೆಲ್ಲ ದೂರು ಅರ್ಜಿಯನ್ನು ನೀಡಿದ್ದಾರೆ, ಅವ್ರದ್ದೇ ಹೇಳಿಕೆಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಅವ್ರದ್ದೇನು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗೂ ಈ ಬಗ್ಗೆ ಸ್ಪಾಟಲ್ಲಿ ಯಾರೆಲ್ಲ ಇದ್ದಾರೆ ಜನ, ಅವರ ಬಗ್ಗೆ ನಾನು ಒಂದು ಮಹಜರನ್ನು ಮಾಡ್ತಿದ್ದೇನೆ. ಕೆಲವರು ಬೇಕಂತ ಹೇಳ್ತಾರೆ, ವ್ಯಕ್ತಪಡಿಸ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಈಗ ಅದರ ಬಗ್ಗೆ ಈಗ ಮಾಜರ್ ನಡೆಸಿ ನಾನು ಮೇಲಧಿಕಾರಿಗೆ ಈ ಬಗ್ಗೆ ವರದಿ ಸಲ್ಲಿಸ್ತೇನೆ. ಕಾನೂನು ಪ್ರಕಾರ ನೋಡಿದರೆ ರೂಲ್ 5 ಮುಕ್ತವಾಗಿದೆ. ಅಂದರೆ ಕಾನೂನು ಪ್ರಕಾರ ಅಂದರೆ ಈ ಗ್ರಾಮ ಪಂಚಾಯತ್, ಸರ್ಕಾರಿ ಕಚೇರಿ ಅಥವಾ ದೇವಸ್ಥಾನ, ಸ್ಕೂಲು ಇದೆಲ್ಲ 100 ಮೀಟ್ರ್ ಅಂತ ದೂರದಲ್ಲಿ ಇರಬೇಕು. ಅದು ಎಸ್ ಸಿ ಎಸ್ ಟಿ ಕಾಲೋನಿ, ಹರಿಜನ ಗಿರಿಜನ ಕಾಲೋನಿಗಳು ಯಾವುದು ಇರಬಾರ್ದು 100 ಮೀಟ್ರ್ ಅಂತರದಲ್ಲಿ. ಅದರ ಪ್ರಕಾರ ಯಾವುದಿಲ್ಲ. ಈ ಮಾಜರ್ ಪ್ರಕಾರ ಇವರೇನೆಲ್ಲ ನನಗೆ ಮಾಜರಲ್ಲಿ ನೀಡಿದ್ದಾರೆ, ಆಗ ಹೇಳಿಕೆಯನ್ನೇನು ಕೊಟ್ಟಿದ್ದಾರೆ, ಈ ಬಗ್ಗೆ ನಾನು ಮೇಲಧಿಕಾರಿಗೆ ವರದಿ ಸಲ್ಲಿಸ್ತೇನೆ. ಓಕೆ, ಇವರು ನಾವು ಮೊನ್ನೆ ಬಂದಾಗ ಒಂದು ಆರೋಪವನ್ನು ಮಾಡಿದರು, ನೀವು ಈ ವೈನ್ ಶಾಪ್ನಿಂದ ಅಳತೆ ಮಾಡುವಂಥ ನಿಟ್ಟಿನಲ್ಲಿ ಮಾರ್ಗದಲ್ಲಿ ತಗೊಂಡೋಗಿದ್ದೀರಿ. ಒಂದು ತೋಟದ ಪಕ್ಕದಲ್ಲೇ ಗ್ರಾಮ ಪಂಚಾಯತ್ ಇದೆ, ಅದು ಬಹಳ ಹತ್ತಿರದಲ್ಲಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಹೌದಾದು? ಕಳೆದ ಬಾರಿ ಬಂದಾಗ ನಮ್ಮ ಮೇಲಧಿಕಾರಿಯಾದ ಅಬಕಾರಿ ಅಧೀಕ್ಷಕರು ಕೂಡ ಇದ್ದರು. ಇವರ ಆಕ್ಷೇಪ ವ್ಯಕ್ತಪಡಿಸಿದವರ ಊರ ಸವರ ಸಮಕ್ಷಮವೇ ನಾನು ಅಳತೆ ಮಾಡಿದ್ದು. ವೈನ್ ಶಾಪಿನಿಂದ ಕಾನೂನಲ್ಲಿ ಏನಿದೆ ಅಂದರೆ, ವೈನ್ ಶಾಪ್ನ ಮೆಟ್ಟಲಿನಿಂದ ಅಳತೆ ಮಾಡಿ ನೋಡಿದಾಗ ರೋಡ್ ಇದ್ದರೆ ರೋಡ್ನ ಎಡ್ಜ್ ಆಫ್ ದಿ ರೋಡ್ ಅಂತ ಇದೆ, ಅಲ್ಲಿಂದ ಆಮೇಲೆ ಗ್ರಾಮ ಪಂಚಾಯತಿನ ಗೇಟ್ ಇದ್ದರೆ ಗೇಟ್ವರೆಗೆ, ಒಂದು ವೇಳೆ ಗೇಟ್ ಇಲ್ಲದಿದ್ದರೆ ಮೆಟ್ಟಿಲಿನವರೆಗೆ ಅಂತ ಇದೆ. ಅವರ ಸಮಕ್ಷಮವೇ ಅಳತೆ ಮಾಡಿ ಬಂದಾಗ 166 ಮೀಟ್ರ್ ಬಂದಿದೆ. ಅವರ ಸಮಕ್ಷಮೇ ಅಳತೆ ಮಾಡಿದ್ದು, ಕಾನೂನಲ್ಲಿ ಹೇಗಿದೆ ಹಾಗೆ ಅಳತೆ ಮಾಡೋದು. ಇಲ್ಲಿ ಮಿಡ್ಲಲ್ಲಿ ತೋಟ ಇದೆ ಅಂತೆಲ್ಲ ಬೇಲಿ ಹಾಕಿದ್ದಾರೆ, ನಾನು ಅದನ್ನು ಜಂಪ್ ಮಾಡಿಕೊಂಡು ಹಾಗೆ ಹೋಗ್ಲಿಕ್ಕಾಗಲ್ಲ ಅಂತ ಇಲ್ಲಿ ಕಾಣಲ್ಲ. ಅದು ರೋಡಿಂದ ಹೀಗೆ ಅಳತೆ ಮಾಡಬೇಕು, ಹಾಗೆಯೇ ಕಾನೂನು ಪ್ರಕಾರ ಅಳತೆ ಮಾಡಿದ್ದೇನೆ. ನೀವು ಅಳತೆ ಮಾಡುವ ಹೊತ್ತು ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ? ಇಲ್ಲ, ಅವರಿದ್ದರು ಮಾಜರಿ. ವಿಡಿಯೋ ಮಾಡಿದ್ದೇನೆ ನಾನು, ಏನಾದರೂ ವಿಡಿಯೋ ಇದೆ. ಇದು ಅಬಕಾರಿ ಅಧಿಕಾರಿಯವರ ಮಾತು, ಅವರು ಹೇಳ್ತಾ ಇರುವಂಥದ್ದಿಷ್ಟೇ. ಇಲ್ಲಿ ಒಂದು ಬಾರಿ ನಾವು ಮಹಜರು ಮಾಡಿದ್ದೇವೆ, ಇಲ್ಲಿಂದ 166 ಮೀಟರ್ನಲ್ಲಿ ಗ್ರಾಮ ಪಂಚಾಯತ್ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಈಗಾಗಲೇ ಎರಡನೇ ಬಾರಿ ದೂರ ಅರ್ಜಿ ಬಂದಿರೋದ್ರಿಂದ ಮಹಾಜರಿಗಾಗಿ ಬಂದಿವೆ. ಇಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸಿದ್ದೇವೆ ಮತ್ತು ಮಹಾಜರನ್ನು ಮಾಡ್ತಾ ಇದ್ದೇವೆ. ಅವರ ಸಹಿಯನ್ನು ಪಡೆಯೋದಕ್ಕಾಗಿ ಅವರ ಸಹಿಯನ್ನು ಕೂಡ ನಾವು ಪಡಿತೇವೆ. ಉಳಿದದ್ದು ನಾವು ಮೇಲಾಧಿಕಾರಿಗಳಿಗೆ ರಿಪೋರ್ಟನ್ನು ಕಳಿಸ್ತೇವೆ. ಆ ರಿಪೋರ್ಟು ಮೇಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದರ ಮೇಲೆ ಇಲ್ಲಿ ಮದ್ಯದಂಗಡಿ ಬರುತ್ತೋ ಇಲ್ಲವೋ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಅಧಿಕಾರಿಯ ಮಾತು. ಒಂದು ಕಡೆ ನೆರೆಯ ಗ್ರಾಮಸ್ಥರಲ್ಲೇ ಕೆಲವರು ಬೇಕು, ಕೆಲವರು ಬೇಡ ಅನ್ನೋದಿದೆ. ಆದ್ದರಿಂದ ಬಹಳಷ್ಟು ಕುತೂಹಲಕಾರಿಯಾಗಿ ಇದೆ ಇಲ್ಲಿ ಮದ್ಯದಂಗಡಿ ಬರುತ್ತೋ ಬರಲೋ ಅನ್ನುವಂಥದ್ದು ನಮಗೆ ನಿಮಗೆಲ್ಲ ಕುತೂಹಲಕಾರಿಯಾಗಿಯೇ ಇದೆ. ಆದಿತ್ಯರಾವ್ ದೊಂಡೋಲೆ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ನೆರೆಯ.